ವಂಶದ ಅಭಿಮಾನಿಗಳಿಂದ ಪುನೀತ ಅವರ ಒಂದು ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಅನ್ನದರ್ಪಣೆಯನ್ನು ಏರ್ಪಡಿಸಲಾಗಿದೆ. ಎಲ್ಲರಿಗೂ ರಾಜವಂಶದ ಅಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮೊದಲಿಗೆ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಕನ್ನಡ 67ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಈ ದಿವಸ ಮುಡಿಗುಂಡದಲ್ಲಿ ಅಪ್ಪು ಅಭಿಮಾನಿ ಬಳಗದಿಂದ 1ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಬಹುಶಃ ಇದಕ್ಕೆ ಒಂದು ವರ್ಷ ಮೊದಲೇ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಅದು ಅತ್ಯಂತ ವಿಜೃಂಭಣೆಯನ್ನು ನಡೆದಿತ್ತು. ಇವಾಗ 1ನೇ ವರ್ಷದ ಪುಣ್ಯಸ್ಮರಣೆಯಲ್ಲಿ ನಾವು ಹೋದ ವರ್ಷ ಬಂದು ಕೇಳಿದಾಗ ಸಾಹೇಬರಿಗೆ ಡಾಕ್ಟ್ರೇಟ್ ಕೊಡಬೇಕು ಅಂತ ನಾವು ಒಂದು ಬೇಡಿಕೆ ಇಟ್ಟಿವಿ. ಆ ಬೇಡಿಕೆಯನ್ನು ಪರಿಶೀಲಿಸಿ ನಮ್ಮಂಥ 1000 ಜನ ಡಾಕ್ಟ್ರೇಟ್ ಬೇಕು ಅಂತ ಬೇಡಿಕೆ ಇಟ್ಟದ್ದನ್ನು ಮಾನ್ಯ ಸರ್ಕಾರ ಪರಿಗಣಿಸಿ ಅವರಿಗೆ ಡಾಕ್ಟ್ರೇಟು ನೀಡಿದೆ. ಮತ್ತು ಈ ದಿನ ವಿಶೇಷವಾಗಿ ಕರ್ನಾಟಕ ರತ್ನ ಎಂಬ ರಾಜ್ಯ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅಪ್ಪ